ಮೈತ್ರಿ ಸರ್ಕಾರದಿಂದ ದಿನಕ್ಕೊಂದು ಹೊಸ ನಿರ್ಬಂಧವನ್ನು ವಿಧಿಸಲಾಗ್ತಿದೆ. ದಿನೇ ದಿನೇ ಹೆಚ್ಚಾಗ್ತಾ ಇದೆ ನಿರ್ಬಂಧಗಳ ಸಂಖ್ಯೆ. ವಿಧಾನಸೌಧಕ್ಕೆ ಸಾರ್ವಜನಿಕರ ನಿಷೇಧ ಹೇರಿದ್ದಾಯ್ತು, ಮಾಧ್ಯಮಗಳ ಮೇಲೂ ಕೂಡ ಕಡಿವಾಣ ಹಾಕಿದ್ದಾಯ್ತು. ಇದೀಗ ಹೊಸ ಸರದಿ. ಓಕೆ, ಹೊಸ ವಿಚಾರ ಏನಪ್ಪಾ ಅಂತಂದ್ರೆ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಯಾವುದೇ ದಾಖಲಾತಿಗಳನ್ನ ಕೊಡಬೇಡಿ ಅಂತ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕುಮಾರಸ್ವಾಮಿಯಿಂದ ಅಧಿಕಾರಿಗಳಿಗೆ ಮೌಖಿಕ ಆದೇಶವನ್ನ ಕೊಡಲಾಗಿದೆ. ಹೊಸ ಸರ್ಕಾರ ಬಂದಾಗಿನಿಂದ ಯಾವ ಮಾಹಿತಿಯನ್ನ ಕೂಡ ನೀಡಬಾರದು ಅಂತ ಅಧಿಕಾರಿಗಳಿಗೆ. ಯಾಕಂದ್ರೆ ಇದು ಸರ್ಕಾರಕ್ಕೆ ಯಾವ್ದಾದ್ರು ರೀತಿಯಲ್ಲಿ ಕಂಟಕಗಳು ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಆರ್ಟಿಐ ಹಾಕಲು ಬರುವವರನ್ನ ವಿಧಾನಸೌಧಕ್ಕೆ ಬಿಡಬೇಡಿ ಅಂತ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸಂಬಂಧಿಸಿದ ಮಾಹಿತಿ ಪಡೆಯಲು ಆರ್ಟಿಐ ಕಾರ್ಯಕರ್ತರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಡಿಲೇ ಮಾಡಿ, ಇಲ್ಲ ಅಂತಂದ್ರೆ ಕೊಡೋಕೆ ಹೋಗ್ಬೇಡಿ ಅಂತ ಮೌಖಿಕ ಆದೇಶವನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಮಾಹಿತಿಯನ್ನ ಸರ್ಕಾರದ ಅಧಿಕಾರಿಗಳು ಕೊಡ್ತಾ ಇಲ್ಲ. ನಾವು ಆರ್ ಟಿ ಐ ಮುಖಾಂತರ ಮಾಹಿತಿ ಕೇಳಿದ್ರೆ 30 ದಿವಸ ಟೈಮ್ ಇರುತ್ತೆ. 30 ದಿವಸ ಟೈಮ್ ಆದಮೇಲೆ ನಾವು ಹಿಯರಿಂಗ್ ಹಾಕೋತೀವಿ, ಅಂದರೆ ಅಪೀಲ್ ಹಾಕೋತೀವಿ. ಅದಕ್ಕೆ 45 ದಿವಸ ಟೈಮ್ ಇರುತ್ತೆ, 45 ಡೇಸ್ ಮೇಲ್ಮನವಿ. ಅದು ಕೂಡ ಹಿಯರಿಂಗ್ ಮಾಡ್ತಾ ಇಲ್ಲ, ಇಂಪ್ರಮೇಷನ್ ಕೊಡ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ, ನಾನೀಗ ಅಲ್ಲಿ ಒಂದು 2-3 ಅಧಿಕಾರಿಗಳು ಅಂಡರ್ ಸೆಕ್ರೆಟರಿ ಲೆವೆಲಲ್ಲಿರುವಂಥ ಅಧಿಕಾರಿಗಳು ಹೇಳ್ತಾರೆ, ಸರ್ ನಿಮಗೆ ಮಾಹಿತಿ ಸಿಗಲ್ಲ. ಯಾಕಪ್ಪ, ಕುಮಾರಸ್ವಾಮಿಯವರು ಅಂದರೆ CM, ಈ ಸರ್ಕಾರದ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ. ಏನಂತ, ಸರ್ಕಾರಕ್ಕೆ ಡ್ಯಾಮೇಜ್ ಆಗುವಂಥ ಯಾವ್ದಾರ ಮಾಹಿತಿಗಳು RTI ಮುಖಾಂತರ ಬಂದರೆ ಕೊಡಬೇಡಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಸುನೀಲ್, ಇದೇನಾ ಪಾರದರ್ಶಕತೆ ಅಂದ್ರೆ? ಖಂಡಿತ ಇದಾವೆ. ಯಾಕಂದ್ರೆ ಈಗ ಆಲ್ರೆಡಿ ಮುಂಚೆ ಏನ್ ಹೇಳ್ತಾ ಇತ್ತು ಅಂದ್ರೆ, ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ವಿಧಾನಸೌಧದ ಕಾಂಪೌಂಡ್ ಅನ್ನ ಒಡಿಸ್ತೀನಿ, ಸಾರ್ವಜನಿಕರು ಯಾರು ಬೇಕಾದ್ರೂ ಬಂದು ಮಾಹಿತಿಯನ್ನು ಪಡಿಬಹುದು, ಏನ್ ಕೆಲಸ ಏನಾದ್ರು ಬೇಕಾದ್ರೂ ಬಂದು ಮಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಆದ್ರೆ ಈಗ ಒಂದೊಂದೇ ನಿರ್ಬಂಧವನ್ನ ಹೇಳ್ತಾ ಇದ್ದಾರೆ, ಸಾರ್ವಜನಿಕರಿಗೆ ಬಿಡ್ತಾ ಇಲ್ಲ, ಮಾಧ್ಯಮದವರಿಗೂ ಬಿಡ್ತಾ ಇಲ್ಲ. ಈಗ ಸರ್ಕಾರದ ಬಗ್ಗೆ ಮಾಹಿತಿ ಪಡೆದುಕೊಂಡು ಸರ್ಕಾರಕ್ಕೆ ಮುಜುಗರ ತರ್ತಾರೆ ಅಂತ ಹೇಳ್ಬಿಟ್ಟು RTI ಕಾರ್ಯಕರ್ತರನ್ನು ಕೂಡ ಈಗ ವಿಧಾನಸೌಧ ಒಳಗಡೆ ಬಿಟ್ಕೊಳ್ತಾ ಇಲ್ಲ. ಅಕಸ್ಮಾತ್ ಏನೋ ಒಂದು ಇಟ್ಕೊಂಡು ಹೋದ್ರು ಕೂಡ ಮಾಹಿತಿಯನ್ನು ಪಡೆಯಕ್ ಆಗ್ತಾ ಇಲ್ಲ. 3 ತಿಂಗಳು ಸಮಯಾವಕಾಶ ಕೊಡಿ, ಕಾಲಾವಕಾಶ ಕೊಡಿ ಅಂತ ಕೇಳ್ತಾರೆ. ತದನಂತರ ಹೋದ್ರೆ ಮೇಲ್ಮನವಿ ಸಲ್ಲಿಸ್ಕೊಡಿ, ನಾವು ಮಾತ್ರ ಯಾವುದೇ ಕಾರಣಕ್ಕೂ ಮಾಹಿತಿಯನ್ನು ಕೊಡಕ್ ಆಗೋದಿಲ್ಲ. ಕುಮಾರಸ್ವಾಮಿ ಅವರೇ ಹೇಳಿರ್ತಕ್ಕಂಥದ್ದು ಮಾಹಿತಿ ಕೊಡಬೇಡಿ, ಸರ್ಕಾರಕ್ಕೆ ಮುಜುಗರ ತರತಕ್ಕಂತಹ ಒಂದು ಏನು ಯಾವುದೇ ದಾಖಲಾತಿಗಳನ್ನ ಕೊಡಬೇಡಿ ಅಂತ ಹೇಳ್ಬಿಟ್ಟು ನಮಗೆ ಮೌಖಿಕವಾಗಿ ಆದೇಶ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ದಿವ್ಯಾ. ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ.